ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ತೇಜು ನಾನಿವತ್ತು ಎರಡು ರೆಸಿಪಿ ತೋರಿಸ್ತಾ ಇದ್ದೀನಿ ಸುಕ್ಕ ಮತ್ತು ಸಾರು ಮಾಡೋದು ಚಿಕನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಆಮೇಲೆ ಉಪ್ಪು ಅರಿಶಿನ ಆಮೇಲೆ ಇದೊಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಬೇಕಾಗತ್ತೆ ಆಮೇಲೆ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ಗೆ ಇದು ಟೈಸನ್ ಕೋಳಿ ಅಂತ ಅಂತಾರಲ್ಲ ಅದು ಗಟ್ಟಿದ್ದು ಬರುತ್ತಲ್ಲ ಅದು ಆ ಚಿಕನ್ ಇದು ಇದು ಒಂದು ಕೆ ಜಿ ತೊಗೊಂಡಿದ್ದೀವಿ ವಿತ್ ಸ್ಕಿನ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಇದೇನು ವಿತೌಟ್ ಸ್ಕಿನ್ ಕೊಡಲ್ಲ ವಿತ್ ಸ್ಕಿನ್ನೇ ಇರುತ್ತೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಆಮೇಲೆ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸಿ ಒಂದು ಏಳೆಂಟು ವಿಷಲು ಒಡಿಸ್ಬೇಕು ಇಲ್ಲಾಂದರೆ ಬೇಯ್ಯಲ್ಲ ಇವಾಗ ನೋಡಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಣಸು ತೊಗೊಂಡಿದ್ದೀನಿ ಇದೊಂದು ಇಪ್ಪತ್ತು ಮೆಣಸಿದೆ ಇದು ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಸುಕ್ಕ ಟೇಸ್ಟ್ ಇದೇ ಕೊಡುತ್ತೆ ಆಮೇಲೆ ಒಂದು ಹತ್ತು ಕಾಳಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನ್ ಫುಲ್ ಬೇಕು ಒಂದು ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡ್ರೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಹತ್ತು ಕಾಳು ಮೆಣಸು ತೊಗೋಬೇಕು ಆಮೇಲೆ ಇಲ್ಲಿ ನೋಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ತೊಗೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಎಸಳು ತೊಗೊಂಡಿದ್ದೀನಿ ಅದು ದೊಡ್ಡ ದೊಡ್ಡದಿದೆ ಆಮೇಲೆ ಇದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಆಮೇಲೆ ಇದು ಒಂದು ಫುಲ್ಲು ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ತಗೊಂಡು ಇದು ಡ್ರೈ ಫ್ರೈ ಮಾಡೋಕ್ಕೆ ನಾವು ಜೀರ ಎಲ್ಲ ತೊಗೊಂಡಿದ್ವಲ್ಲ ಮೆಣಸೆಲ್ಲ ಅದನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಪೌಡ್ರ್ ಮಾಡಿ ಆಮೇಲೆ ನಾವು ಡೈರೆಕ್ಟಾಗಿ ಮಸಾಲ ಮಾಡ್ಕೊಳ್ಳೋದು ಇವಾಗ ನೋಡಿ ಧನಿಯಾ ಜೀರಿಗೆ ಮೆಂತ್ಯ ಮತ್ತು ಕಾಳು ಮೆಣಸಿದೆಯಲ್ಲ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಆಯಿಲೆಲ್ಲ ಹಾಕೋದೇನು ಬೇಡ ನಾನು ಇವಾಗ ಇದು ಮಾಡ್ತಿರೋದು ಸುಕ್ಕ ಮಾಡ್ತಾ ಇದ್ದೀನಿ ಸುಕ್ಕಕ್ಕೆ ನಾನು ಇದು ಹೇಳ್ತಾ ಇರೋದು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಒಂಥರ ಫ್ಲೇವರ್ ಬಿಡುತ್ತೆ ಅಷ್ಟು ತನಕ ನೀವು ಫ್ರೈ ಮಾಡಬೇಕು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಒಂದುಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಮ್ಯಾಂಗ್ಳೂ ಸ್ಟೈಲಲ್ಲೇ ಮಾಡೋ ಇರೋದು ಇದು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೀವು ಪಕ್ಕ ಮ್ಯಾಂಗ್ಲೂ ಸ್ಟೈಲ್ ಟ್ರೈ ಮಾಡಿದರೆ ಗೊತ್ತಿರುತ್ತೆ ಅವ್ರು ಇದಕ್ಕೆ ಏನೂ ಚಕ್ಕೆ ಲವಂಗ ಎಲ್ಲ ಏನೂ ಹಾಕೋಲ್ಲ ಹೀಗೆ ಇರುತ್ತೆ ಟೇಸ್ಟ್ ಅಲ್ಲಿ ಅವರೇ ಅಲ್ಲಿ ಹೋಗಿ ತಿಂದಿದ್ರೆ ನಿಮಗೆ ಅದ್ರ ಟೇಸ್ಟ್ ಗೊತ್ತಿರುತ್ತೆ ಹಂಗೆ ಬರುತ್ತೆ ಟೇಸ್ಟ್ ಆಮೇಲೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋ ಮೆಣಸು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಖಾರಕ್ಕೆ ಅದು ಪೆಪ್ಪರ್ ಬಿಟ್ಟರೆ ಬೇರೆ ಏನೂ ಹಾಕ್ಕೊಂಡಿಲ್ಲ ಆದರೆ ಇದು ಅಷ್ಟು ಖಾರ ಇರಲ್ಲ ಬೇಕಿದ್ರೆ ನೀವು ಖಾರದ ಮೆಣಸು ಬರುತ್ತಲ್ಲ ಅದು ಬೇಕಿದ್ರೆ ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಇದು ಒಳ್ಳೆ ಕಲರ್ ಕೊಡುತ್ತೆ ನಿಮಗೆ ಸುಕ್ಕಕ್ಕೆ ಒಳ್ಳೆ ಕಲರ್ ಇದಕ್ಕೆ ಅಂತಲ್ಲ ನೀವು ಯಾವುದಕ್ಕಾದ್ರೂ ಒಂದು ಎರಡು ಮೂರು ಮೆಣಸಾದರೂ ಇದನ್ನು ಹಾಕ್ಕೊಳ್ಳಿ ಒಳ್ಳೆ ಕಲರ್ ಕೊಡುತ್ತೆ ಇದನ್ನು ಸ್ವಲ್ಪ ಈ ಥರ ಕಟ್ ಮಾಡಿ ಫ್ರೈ ಮಾಡಿ ಅವಾಗ ಬೇಗ ಫ್ರೈ ಆಗುತ್ತೆ ಇದನ್ನು ನೀವು ಆರ ಅಂದರೆ ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಅದು ತಣ್ಣಗೆ ಇರಲಿ ಅಷ್ಟು ತನಕ ಇಲ್ಲಿ ನೋಡಿ ಒಂದು ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೂ ನೀವು ಎಣ್ಣೆ ಏನು ಹಾಕೋದು ಬೇಡ ನೀವೆಷ್ಟು ತೆಂಗಿನಕಾಯಿನ ರೋಸ್ಟ್ ಮಾಡ್ತೀರೋ ಅಷ್ಟು ಸುಕ್ಕ ಚೆನ್ನಾಗಿ ಬರುತ್ತೆ ಹೆಂಗಂದರೆ ಇವಾಗ ಹಸಿ ಹಸಿ ಇದೆ ಅಲ್ಲ ಅದು ನಿಮಗೆ ಒಂಥರ ಫ್ರೈ ಆಗಿ ಆಗಿ ಒಂದು ಸ್ವಲ್ಪ ಹಿಂಗೆ ಮುಟ್ಟುವಾಗ ಎಣ್ಣೆ ಎಣ್ಣೆ ಅನಿಸುತ್ತೆ ಫಸ್ಟ್ ನಿಮಗೆ ನೀರು ನೀರು ಅಂತ ಹಿಂಗೆ ಮುಟ್ಟುವಾಗ ತೆಂಗಿನಕಾಯಿ ಅನಿಸುತ್ತಲ್ಲ ಫ್ರೈ ಎಲ್ಲ ಆದಮೇಲೆ ನಿಮಗೆ ಹಿಂಗೆ ಮುಟ್ಟುವಾಗ ಎಣ್ಣೆ ಎಣ್ಣೆ ಅನಿಸುತ್ತೆ ಇಲ್ಲಿ ನೋಡಿ ಇದು ಹತ್ತು ವಿಶಲ್ ಒಡಿಸಿದ್ದೀನಿ ಆವಾಗ ಬೆಂದಿದೆ ಇದು ಇವಾಗ ತೋರಿಸ್ತಿದ್ದೀನಿ ನೋಡಿ ಇದು ಬೇಯೋದು ಸ್ವಲ್ಪ ಲೇಟ್ ಹತ್ತು ವಿಶಲ್ ಒಡಿಸಿದಾಗ ಇಷ್ಟು ಸಾಫ್ಟಾಗಿ ಬೆಂದಿದೆ ಇಲ್ಲಾಂದರೆ ಅದು ಬೇಯಲ್ಲ ಇದರಲ್ಲಿ ನಾನು ಅರ್ಧ ಸುಕ್ಕಕ್ಕೆ ತೊಗೊಂಡಿದ್ದೀನಿ ತೊಗೊಳ್ತೀನಿ ಆಮೇಲೆ ಅರ್ಧನ ನಾನು ಸಾರು ಮಾಡ್ತಾಯಿದ್ದೀನಿ ನಿಮಗೆ ಒಂದು ಕೆ ಜಿ ಚಿಕನ್ ತಂದರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಡ್ರೈನು ಇರುತ್ತೆ ಆಮೇಲೆ ಸಾರು ತಿಂದಂಗೆ ಅನಿಸುತ್ತೆ ಒಂದೇ ಸಲ ಈ ಥರ ಕುಕ್ಕರ್ಗೆ ಹಾಕ್ಬಿಡಿ ಅವಾಗವಾಗ ಬೇರೆ ಬೇರೆ ಬೇಯಿಸೋ ನೆಸೆಸಿಟಿ ಇಲ್ಲ ನೀವು ಇದು ಈ ರೀತಿನೇ ಒಂದೇ ಸಲ ಬೇಯಿಸ್ಬಿಟ್ಟು ಎರಡಕ್ಕೂ ಮಾಡ್ಕೋಬೋದು ಇದಿವಾಗ ಚೆನ್ನಾಗಿ ಬಂದಿದೆ ಮತ್ತು ಒಬ್ಬ ನಾನು ಒಂದೊಂದು ಸಲ ತಂದರೆ ಹದಿನೈದು ವಿಷಲಾದರೂ ಬೇಯಲ್ಲ ನೋಡ್ಕೊಳ್ಳಿ ಅದು ಸ್ವಲ್ಪ ಎಳೆದಿದ್ರೆ ಬೇಗ ಬೇಯುತ್ತೆ ಅನಿಸುತ್ತೆ ನೋಡಿ ಇಲ್ಲಿ ಅರ್ಧ ನಾನು ತೆಗೆದಿಟ್ಕೊಂಡಿದ್ದೀನಿ ಇದು ಸುಕ್ಕ ಮಾಡೋಕ್ಕೆ ಅರ್ಧ ಸಾರು ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅದನ್ನು ನೀವು ಒಂದು ಸೈಡಲ್ಲಿ ಎತ್ತಿಟ್ಬಿಡಿ ಇವಾಗ ನೋಡಿ ಇಲ್ಲಿ ತೆಂಗಿನಕಾಯಿ ಫ್ರೈ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಿದಲ್ಲ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತಿರ್ಬೋದು ಅದು ಒಳ್ಳೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಇದರಲ್ಲೇ ಒಂದು ಐದಾರು ಸ್ಪೂನಷ್ಟು ಸಾರಿಗೆ ತೆಗೆ ತೊಗೊಳ್ತೀನಿ ಯಾಕಂದರೆ ಅರ್ಧ ಕೆ ಜಿ ಇರೋದರಿಂದ ಇಷ್ಟು ತೆಂಗಿನಕಾಯಿ ಬೇಕಾಗಲ್ಲ ಸಾರಿಗೆ ಇದಕ್ಕೆ ಎರಡಕ್ಕೂ ಬೆ ತೊಗೊಳ್ತೀನಿ ಅದರಲ್ಲಿ ಇವಾಗ ಇದು ಸುಕ್ಕ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಳ್ಳಿ ಅರ್ಧ ಕೆ ಜಿ ಆಗಿರೋದ್ರಿಂದ ನಾನೊಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನೀವೊಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ನೀವು ಇದಕ್ಕೆ ತುಪ್ಪನೂ ಯೂಸ್ ಮಾಡ್ಬೋದು ಆದರೆ ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸುಕ್ಕದು ನೀವು ಫಸ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಲಾಸ್ಟಿಗೆ ನೀವು ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಮೇಲ್ಗಡೆಯಿಂದ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಅದು ಎಣ್ಣೆ ಕಾದಿದೆಲ್ಲ ಕಾಯಿ ಮೇಲೆ ನಾವು ತೆಗೆದಿಟ್ಕೊಂಡಿದ್ವಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದೆಯಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೋಕ್ಕಿರೋದು ಇದನ್ನು ಒಂದು ಸ್ವಲ್ಪ ಅಂದರೆ ತುಂಬ ಫ್ರೈ ಅಲ್ಲ ಒಂದು ಸ್ವಲ್ಪ ನಾವು ನಾರ್ಮಲ್ ಸಾಂಬಾರಿಗೆಲ್ಲ ಮಾಡುವಾಗ ಮಟನ್ಗೆಲ್ಲ ಮಾಡುವಾಗ ಫ್ರೈ ಮಾಡ್ಕೊಳ್ತೀವಲ್ಲ ಅಷ್ಟು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ ಕರ್ಬೇವಿನ ಸೊಪ್ಪು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈ ಇದನ್ನು ಹಾಕಿದ್ರೆ ನಿಮಗೆ ಸುಕ್ಕದ ಟೇಸ್ಟೇ ಬೇರೆ ಥರ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಅದೇ ಇದನ್ನೇ ಸ್ವಲ್ಪ ಫ್ರೈ ಉಪ್ಪೆಲ್ಲ ಹಾಕೋದು ಬೇಡ ಹಾಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇಷ್ಟು ಫ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊಳ್ಳಿ ಇಟ್ಕೊಂಡು ಆಮೇಲೆ ಇದೇ ಪಾತ್ರದಲ್ಲಿ ನಾವು ಸುಕ್ಕ ಮಾಡೋಣ ಬೇರೆ ಪಾತ್ರೆ ಎಲ್ಲ ಬೇಡ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ಅದು ಗ್ರೈಂಡ್ ಮಾಡೋಕ್ಕಿರೋದು ನಾವು ಅದು ಪೌಡರ್ ಮಾಡಿ ಮಾಡ್ತೀವಲ್ಲ ಪೌಡ್ರ್ ಮಾಡಿ ಲಾಸ್ಟಿಗೆ ಅದು ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು ಇವಾಗ ನೋಡಿ ಪಾತ್ರದಲ್ಲಿ ಸ್ವಲ್ಪ ಎಣ್ಣೆ ಉಳಿದಿದೆ ನನಗೆ ಬೇರೆ ಎಣ್ಣೆ ಏನು ಇಲ್ಲ ಇವಾಗ ಇಲ್ಲಿ ನಾವು ಎತ್ತಿಟ್ಕೊಂಡಿದ್ವಿ ನೋಡಿ ಅರ್ಧ ಸುಕ್ಕಕ್ಕೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಚಿಕನ್ನ ಇದಕ್ಕೆ ಹಾಕಿ ಸುಕ್ಕ ಮಾಡುವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಚೆನ್ನಾಗಿ ಮಸಾಲೆ ಎಳ್ಕೊಂಡಿರುತ್ತೆ ಮತ್ತು ಇದು ಟೈಸನ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಸಿ ಅದು ತುಂಬ ಗಟ್ಟಿ ಇರುತ್ತೆ ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ ಇವಾಗ ನಾವಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೋಬೇಕು ನೀರು ಹಾಕಕ್ಕೆ ಹೋಗ್ಬೇಡಿ ನೀರು ಹಾಕದೆ ಹಂಗೆ ಫ್ರೈ ಮಾಡಿಬಿಟ್ಟು ಇಲ್ಲಿ ನಾವು ಚಿಕನ್ ಬೇಯಿಸಿರೋದ್ರಿಂದ ಅದು ಪೌಡ್ರನ್ನ ಏನಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಫ್ರೈ ಮಾಡಿ ಅದರಲ್ಲಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅದೊಂದು ಐದು ನಿಮಿಷ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳಿ ಆ ಪೌಡ್ರಲ್ಲೇ ನೀರಿರುತ್ತಲ್ಲ ಅದು ಫುಲ್ಲು ಡ್ರೈ ಆಗ ಆಗೋ ತನಕ ಇದು ಮಾಡಿ ಯಾಕಂದರೆ ತೆಂಗಿನಕಾಯಿ ಹಾಕುವಾಗಲೂ ನಿಮಗೆ ಫುಲ್ಲು ಡ್ರೈ ಆಗುತ್ತೆ ಅದು ಇವಾಗ ಅಲ್ಲಿ ಅರ್ಧ ಉಳ್ದಿತ್ತು ನೋಡಿ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಇವಾಗ ಅರ್ಧ ಉಳಿದಿತ್ತು ನೋಡಿ ಅದಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಮಿಕ್ಸಿ ಜಾರ್ಗೆ ಅದೇ ಕಾಲುಬಾಗ ಪೌಡರ್ಗೆ ಇದನ್ನು ಹಾಕ್ಬಿಟ್ಟು ನೈಸ್ ಮಾಡೋದು ಬೇಡ ನೀರು ಹಾಕೋದು ಬೇಡ ಹಾಗೆ ಸ್ವಲ್ಪ ಕ್ರಷ್ ಮಾಡೋ ಥರ ಆದರೆ ಸಾಕು ಒಂದು ಎರಡು ರೌಂಡ್ ಮಾಡಿದರೆ ಸಾಕಾಗುತ್ತೆ ಯಾಕಂದರೆ ಇಷ್ಟು ನಾನು ಕಾಣಿಸ್ತಾ ಅಲ್ಲ ಇಷ್ಟು ನನಗೆ ಫುಲ್ಲು ನೀರೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಲ್ಲ ಅಷ್ಟು ಮಾಡಿಬಿಟ್ಟು ಇವಾಗ ನೋಡಿ ನೀರು ಸ್ವಲ್ಪ ಡ್ರೈ ಆಗ್ತಾಯಿದಲ್ಲ ಇವಾಗ ಈ ಇದನ್ನು ಮಸಾಲೆನ ಹಾಕಿ ಈ ಮಸಾಲೆ ಹಾಕಿದ ತಕ್ಷಣ ನಿಮ್ಗೆ ಫ್ಲೇವರೇ ಬೇರೆ ಥರ ಚೇಂಜ್ ಆಗಿಬಿಡುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಇರುತ್ತೆ ಗಮ್ಮಂತ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಡ್ರೈ ಆಗಿದೆ ನೀರೆಲ್ಲ ಇದ್ದಿದ್ದು ಮತ್ತು ತುಂಬನೂ ಡ್ರೈ ಮಾಡೋಕೋಗ್ಬೇಡಿ ಸುಕ್ಕ ಒಂದು ಸ್ವಲ್ಪ ಸ್ವಲ್ಪ ನೀರು ನೀರು ಥರ ಇದ್ದರೆ ಒಳ್ಳೆ ಟೇಸ್ಟ್ ಇರುತ್ತೆ ರೊಟ್ಟಿಗೆ ಎಲ್ಲದಕ್ಕೂ ನೀವು ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೀರು ದೋಸೆಗೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಅವಾಗವಾಗ ಮಗಿಸ್ತಾ ಇರಬೇಕು ತಳ ಇಟ್ಬಿಟ್ರೆ ನಿಮಗೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆವಾಗವಾಗ ಅದನ್ನು ನೋಡ್ತಾನೆ ಇರಿ ಒಂದು ಎರಡು ಸೆಕೆಂಡಿಗೆ ಒಂದು ಸಲ ಇರಿ ನನಗೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಆಯಿತು ನಾನು ಸ್ವಲ್ಪ ಉಪ್ಪು ಇದ್ದೀನಿ ನೀವು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಬೇಕಾ ಏನು ಬೇಕಂತ ಆಮೇಲೆ ಒಂದು ಅರ್ಧ ಭಾಗದಷ್ಟು ಲೆಮನ್ ಹಾಕಿ ಯಾಕಂದರೆ ನಾವು ಇದಕ್ಕೆ ಟೊಮೆಟೊ ಎಲ್ಲ ಏನೂ ಹಾಕಿರೋಲ್ಲ ಲೆಮನ್ ಹುಳಿ ಇರಲ್ಲಲ್ಲ ನೀವು ಒಂದು ಅರ್ಧ ಭಾಗದಷ್ಟು ಲೆಮನ್ ಹಾಕೊಳ್ಳಿ ಅರ್ಧ ಕೆ ಜಿ ಆಗಿರೋದ್ರಿಂದ ನಿಮಗೆ ಅರ್ಧ ಭಾಗ ಸಾಕಾಗುತ್ತೆ ಹುಳಿ ಇದಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಕ್ಕಕ್ಕೆ ಇದೇ ಮೇನ್ ನೀವು ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಒಳ್ಳೆ ಎಲ್ಲ ಕಡೆ ಎಳ್ಕೊಂಡು ಚೆನ್ನಾಗಿರುತ್ತೆ ಇವಾಗ ನೋಡಿ ಇಲ್ಲಿ ಫ್ರೈ ಮಾಡಿದ್ದು ತೆಂಗಿನಕಾಯಿ ಇದೆಯಲ್ಲ ಇದನ್ನು ಒಂದು ನಾಲ್ಕೈದು ಸ್ಪೂನಷ್ಟು ನಾನು ಎತ್ತಿಟ್ಕೊಳ್ತೀನಿ ಇದು ಗ್ರೇವಿ ಸಾರು ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಎತ್ತಿಟ್ಕೊಳ್ತಾಯಿದ್ದೀನಿ ಇಷ್ಟೇ ಒಂದು ನಾಲ್ಕೈದು ಸ್ಪೂನ್ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಸಾಲೆ ಮಾಡಿದ ಮಿಕ್ಸಿ ಜಾರ್ ಇದೆಯಲ್ಲ ಅದಕ್ಕೆ ತೆಂಗಿನಕಾಯಿನ ಫ್ರೈ ಮಾಡಿರೋ ತೆಂಗಿನಕಾಯಿನ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಒಂದೊಂದು ರೌಂಡ್ ತಿರುಗಿಸಿ ನೀರು ಹಾಕಬೇಡಿ ಈ ಥರ ಒಂದೊಂದು ಇಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ ಇಷ್ಟೇ ಒಂದೊಂದು ರೌಂಡ್ ತಿ ಒಂದು ರೌಂಡ್ ಈ ಥರ ತಿರುಗಿಸಿದ್ರೆ ಸಾಕು ಅಷ್ಟೇ ತುಂಬ ಪುಡಿ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿರೋಲ್ಲ ಒಂದೊಂದು ರೌಂಡ್ ತಿರುಗಿಸ್ಬಿಟ್ಟು ಎಲ್ಲನೂ ಇದಕ್ಕೆ ಹಾಕಿ ಆಮೇಲೆ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎಲ್ಲ ಕಡೆ ಹೊಂದ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸುಕ್ಕ ಇಷ್ಟಪಡೋರು ನಮಗೆ ಮ್ಯಾಂಗ್ಳೂರು ಸ್ಟೈಲೇ ಬೇಕು ಅಂತ ಹೇಳೋರು ಇದನ್ನು ಟ್ರೈ ಮಾಡಿ ಸೇಮ್ ಅದೇ ರೀತಿ ಇರುತ್ತೆ ನಾರ್ಮಲ್ ಸುಕ್ಕ ಎಲ್ಲ ಮಾಡ್ತಾರೆ ಆದರೆ ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ತಾರೆ ಅದು ನಿಮಗೆ ಅಲ್ಲಿದೆ ಮ್ಯಾಂಗ್ಳೂರ್ ಸೈಡ್ ಮಾಡ್ತಾರಲ್ಲ ಆ ರೀತಿ ಟೇಸ್ಟ್ ನಿಮಗೆ ಬರಲ್ಲ ಈ ರೀತಿ ಮಾಡಿ ನೋಡಿ ಇದು ಸೇಮ್ ಅಲ್ಲಿ ಟೇಸ್ಟೇ ಇರುತ್ತೆ ನಿಮಗೆ ಅದೇ ರೀತಿ ಟೇಸ್ಟ್ ಬೇಕಂದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಕಲರು ನಿಮಗೆ ಗೊತ್ತಾಗ್ತಿರ್ಬೋದು ಒಳ್ಳೆ ಕಲರ್ ಬರುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇದೇ ರೀಸನ್ಗೆ ನಾನು ಹೇಳಿದ್ದು ನೀವು ಬ್ಯಾಡಿಗೆ ಮೆಣಸಿನ್ ಮೆಣಸು ಹಾಕ್ಕೊಳ್ಳಿ ಅಂತ ಅದು ಹಾಕಿದ್ರೆ ನಿಮಗೆ ಒಳ್ಳೆ ಕಲರ್ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಸುಕ್ಕ ರೆಡಿಯಾಗಿದೆ ಸಾರಿಗೆ ಮಾಡ್ಕೊಳ್ಳೋಣ ಇವಾಗ ನಾನು ತೆಂಗಿನಕಾಯಿ ಫ್ರೈ ಮಾಡಿರೋ ಪಾತ್ರೆ ಇದೆ ಅಲ್ಲ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅದು ಪುಟ್ಟ ಪುಟ್ಟು ಬೆಳ್ಳುಳ್ಳಿ ಒಂದು ಹತ್ತು ಇಸಳಿದೆ ನೀವು ಮೀಡಿಯಮ್ದಾದರೆ ಒಂದು ಐದು ಇಸಳು ಹಾಕೊಳ್ಳಿ ಯಾಕಂದರೆ ಬರೀ ಅರ್ಧ ಕೆ ಜಿ ಅಷ್ಟೇ ಸಾರು ಮಾಡ್ತಾ ಇರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಮಾಡಬೇಕು ಇವಾಗ ನೋಡಿ ಲ ಒಂದು ಮೂರು ಲವಂಗ ಹಾಕ್ತಾಯಿದ್ದೀನಿ ಮೂರು ಲವಂಗ ಆಮೇಲೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಹಾಕ್ಕೊಳ್ಳಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಒಂದೇ ಒಂದು ಪೀಸು ಚಕ್ಕೆ ಹಾಕ್ಕೊಂಡು ಅದನ್ನು ಚೂರು ಫ್ರೈ ಮಾಡಿ ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಇದು ಗ್ರೈಂಡ್ ಮಾಡೋಕ್ಕಿರೋದು ಈ ರೀತಿ ನೀಟಾಗಿ ಫ್ರೈ ಮಾಡಿ ಇದಕ್ಕೇನೆ ನಾನು ತೋರಿಸ್ತೀನಿ ರೀ ಏನೆಲ್ಲ ಹಾಕ್ತೀನಿ ಅಂತ ನಾನು ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ತೀನಿ ಇದಕ್ಕೆ ಇದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಇಲ್ಲಿ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ ಆಮೇಲೆ ಒಂದು ಒಂದು ನಾಲ್ಕು ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಸಾಕಾಗುತ್ತೆ ಅದು ನಾನು ಕಟ್ ಮಾಡಿರೋದ್ರಿಂದ ನಿಮಗೆ ಅಷ್ಟು ಕಾಣಿಸ್ತಾ ಇದೆ ಅದರಲ್ಲೊಂದು ನಾಲ್ಕು ಮೆಣಸಿದೆ ಅಷ್ಟೇ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಒಂದು ಫ್ಲೇವರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಆಮೇಲೆ ಒಂದು ಕಾಲು ಟೆಬ್ ಕಾಲು ಟೀ ಸ್ಪೂನಷ್ಟು ನೀವು ಜೀರಿಗೆ ಹಾಕೊಳ್ಳಿ ಇಡೀ ಜೀರಿಗೆ ಬರುತ್ತಲ್ಲ ಅದನ್ನು ಹಾಕೊಳ್ಳಿ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಅದು ಒಂದು ಫ್ಲೇವರ್ ಬರೋ ತನಕ ನೀಟಾಗಿ ಫ್ರೈ ಮಾಡಿ ಆದರೆ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮ್ ಇಟ್ಕೊಂಡೆ ಅದನ್ನು ನೀಟಾಗಿ ಫ್ರೈ ಮಾಡಿ ಫ್ರೈ ಮಾಡಿದಾದ್ಮೇಲೆ ಅದು ತಣ್ಣಗಾಗಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಅದೇ ಮಿಕ್ಸಿ ಜಾರ್ನ ನಾನು ಬೇರೆ ಯೂಸ್ ಮಾಡ್ತಾ ಇಲ್ಲ ಅದೇ ಸುಕ್ಕಾಗಿ ಮಾಡಿದ್ನಲ್ಲ ಅದೇ ಮಿಕ್ಸಿ ಜಾರನ್ನ ಹಾಕಿ ಮಿಕ್ಸಿ ಜಾರ್ಗೆ ಈ ಮಸಾಲೆ ಎಲ್ಲ ಇತ್ತು ನೋಡಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಗ್ರೈಂಡ್ ಆಗುತ್ತೆ ಅವಾಗ ಬಿಸಿ ಬಿಸಿ ಮಾಡಿದ್ರೆ ನಿಮಗೆ ನೀಟಾಗಿ ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಮಸಾಲೆನೆಲ್ಲ ಹಾಕ್ಕೊಂಡು ತೆಂಗಿನ ತುರಿ ತೆಗೆದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿನೂ ಅದಕ್ಕೆ ಹಾಕ್ಕೊಂಡು ನೀಟಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕದು ತರಿ ತರಿ ಮಾಡ್ಕೋಬೇಡಿ ಸಾರಲ್ವ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ನೈಸ್ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಬೇಯಿಸಿರೋದು ನಾವು ಅವಾಗಲೇ ಅರ್ಧ ತೆಗೆದ್ವಲ್ಲ ಅದೇ ಕುಕ್ಕರ್ಗೆ ನೀವು ಗ್ರೈಂಡ್ ಮಾಡಿರೋವಂಥ ಮಸಾಲನೇ ಹಾಕ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ ಈ ಇದು ಈ ಚಿಕನ್ಗೆ ನೀವು ತುಂಬ ಗಟ್ಟಿನೂ ಮಾಡೋಕೋಗ್ಬೇಡಿ ತುಂಬ ತೆಳ್ಳಗೇನೂ ಮಾಡೋಕೋಗಬೇಡಿ ಮೀಡಿಯಮ್ ಮಾಡ್ಕೊಳ್ಳಿ ತುಂಬ ಆದ್ರೂ ಚೆನ್ನಾಗಿರಲ್ಲ ನೀರಾದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಇಟ್ಕೊಳ್ಳಿ ನಾನು ಮಿಕ್ಸಿ ಜಾರ್ದೊಳ್ಬಿಟ್ಟು ನೀರು ಕೂಡ ಇದ್ದೀನಿ ಈ ಗ್ರೇವಿ ನಿಮಗೆ ಕೋಳಿ ರೊಟ್ಟಿ ಅಂತ ಬರುತ್ತೆ ಗೊತ್ತಾ ಆ ಊರಲ್ಲೆಲ್ಲ ಸಿಗುತ್ತಲ್ಲ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು ಅದಿಲ್ಲಾಂದರೆ ನೀವು ರೈಸ್ ಯಾವುದು ನಿಮ್ಮ ನೀವು ತಿಂತೀರೋ ಅದಕ್ಕೆ ಮುದ್ದೆ ಅದಕ್ಕೆಲ್ಲ ಬೇಕೋ ಮಾಡ್ಕೋಬೋದು ಇದಕ್ಕೂ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಉಪ್ಪು ಹಾಕಿದ್ದೀನಿ ನಿಮಗೆ ಈ ಟೈಮಲ್ಲಿ ಏನು ಬೇಕು ಉಪ್ಪು ಖಾರ ಬೇಕೋ ಏನು ಬೇಕು ನೀವು ನೋಡ್ಕೊಂಡು ಹಾಕೋಬೋದು ಇದನ್ನು ಚೆನ್ನಾಗಿ ಕುದಿಸ್ಬೇಕಷ್ಟೇ ಕುದಿಸಿದ್ರೆ ಸಾರು ಕೂಡ ರೆಡಿ ಆಗುತ್ತೆ ಚೆನ್ನಾಗಿ ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ ಇದನ್ನು ನೀಟಾಗಿ ಕುದಿಬೇಕು ಅಷ್ಟೊಂದು ಹಸಿ ಸ್ಮೆಲ್ ಇರಲ್ಲ ಯಾಕಂದರೆ ನಾವು ಆನಿಯನ್ ಎಲ್ಲ ಫ್ರೈ ಮಾಡಿರೋದ್ರಿಂದ ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ರೆ ಚಿಕನ್ ಸಾರು ಕೂಡ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಎರಡನ್ನೂ ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಇದು ನೋಡಿ ಚಿಕನ್ ಸುಕ್ಕ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಕಲರು ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಸುಕ್ಕ ಮತ್ತು ಸಾರು ಸುಕ್ಕ ಈ ರೀತಿ ರೆಡಿಯಾಗಿತ್ತು ಮತ್ತು ಸಾರು ಕೂಡ ನಾನು ತೋರಿಸ್ತೀನಿ ನೋಡಿ ಸಾರು ಕೂಡ ಒಳ್ಳೆ ಕಲರ್ ಇತ್ತು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಈ ರೆಸಿಪಿನೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ Thank you.